ಒಂದು ಕಡೆ ದೇಶದಲ್ಲಿ ಇಲ್ಲ ವಿದೇಶದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಹೀಗಾಗಿ ಕಳೆದ ಎರಡು ಮೂರು ದಿನಗಳ ಹಿಂದೆಯೇ ಅವರಿಗೆ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಲಾಗಿತ್ತು ಬಟ್ ಈಗ ಅವರ ತಂದೆಗೂ ಕೂಡ ಲುಕ್ಔಟ್ ನೋಟಿಸ್ ಹೊರಡಿಸಿದ್ದಾರೆ ಕಾರಣ ಬರೀ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾತ್ರ ಅಲ್ಲ ಕಿಡ್ನಾಪ್ ಪ್ರಕರಣ ಕೂಡ ಅವ್ರ ಮೇಲೆ ದಾಖಲಾಗಿರೋದ್ರಿಂದ ಅವರು ದೇಶವನ್ನ ಬಿಟ್ಟು ಎಸ್ಕೇಪ್ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಅಧಿಕಾರಿಗಳು ಹೊರಡಿಸಿದ್ದಾರೆ ಮಾಜಿ ಸಚಿವ ರೇವಣ್ಣಗೆ ಇನ್ನಿಲ್ಲದ ಸಂಕಷ್ಟ ಬಂಧನ ಭೀತಿಯಿಂದ ಗೌಪ್ಯ ಸ್ಥಳಕ್ಕೆ ರೇವಣ್ಣ ಸದಾ ಜಿಲ್ಲೆಯ ಅಭಿವೃದ್ಧಿ ಯಾವುದೇ ಕಾರ್ಯ ಕಾಮಗಾರಿ ಮಾಡಬೇಕಾದ್ರೆ ರಾಹುಕಾಲ ಗುಳಿಗಾಲ ಯಮಗಂಡ ಕಾಲ ನೋಡ್ತಾ ಇದ್ದಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಇನ್ನಿಲ್ಲದ ಸಂಕಷ್ಟ ಎದುರಾಗಿದೆ ಹೊಳೆ ನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ ಆರೋಪಿಯಾಗಿದ್ರೆ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ ನಲ್ಲಿ ಮೈಸೂರು ಜಿಲ್ಲೆಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಕೂಡ ರೇವಣ್ಣ ಮೊದಲ ಆರೋಪಿ ಹಾಕಿದ್ದಾರೆ ಎಲ್ಲೇ ಹೋದ್ರೂ ಎಷ್ಟೇ ಹೊತ್ತಾದ್ರೂ ಹೊಳೆ ನರಸೀಪುರದ ತಮ್ಮ ನಿವಾಸಕ್ಕೆ ಬರ್ತಾ ಇದ್ದಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಬಂಧನಾ ಭೀತಿಯಿಂದ ಗೌಪ್ಯ ಸ್ಥಳ ಸೇರ್ಕೊಂಡಿದ್ದಾರೆ ಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ತಂದೆ ಹಾಗೂ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವರನ್ನ ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕ್ಸಿದೆ ಎಚ್ ಡಿ ರೇವಣ್ಣ ಬೆಳಿಗ್ಗೆ ಕೂಡ್ಲೆ ದೇವ್ರ ಫೋಟೋ ನೋಡಿ ದಿನನಿತ್ಯದ ನಿತ್ಯ ಕರ್ಮಗಳನ್ನ ಮುಗಿಸ್ತಾ ಇದ್ರು ರೇವಣ್ಣ ಅದಾದ ಬಳಿಕ ಮೊದಲು ದೇವೇಗೌಡರ ಹುಟ್ಟೂರು ಹರದನ ಹಳ್ಳಿಯಲ್ಲಿರುವಂತಹ ಮನೆ ದೇವ್ರು ದೇವೇಶ್ ೇಶ್ವರ ದೇವಾಲಯ ನಂತರ ಮಾವಿನಕೆರೆಯ ರಂಗನಾಥ ಸ್ವಾಮಿ ದೇವಾಲಯ ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ರು ನಂತರ ಉಳಿದ ಕಾರ್ಯಗಳನ್ನ ಆರಂಭಿಸ್ತಾ ಇದ್ರು ಆದ್ರೆ ಇದೀಗ ಎಲ್ಲವೂ ಬದಲಾಗಿದೆ ಎಸ್ ಮಗನ ಅಶ್ಲೀಲ ವಿಡಿಯೋ ಪ್ರಕರಣದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಎಚ್ ಡಿ ರೇವಣ್ಣ ಬಂಧನ ಭೀತಿಯಿಂದ ಗೌಪ್ಯ ಸ್ಥಳಕ್ಕೆ ತೆರಳಿದ್ದಾರೆ ಪ್ರತಿನಿತ್ಯ ದೇವರ ಮೊರೆ ಹೋಗ್ತಾ ಇದ್ದಂತಹ ರೇವಣ್ಣ ದಿಕ್ಕು ತೋಚದಂತಾಕಿದ್ದಾರೆ ಇನ್ನೊಂದು ಕಡೆ ಭವಾನಿ ರೇವಣ್ಣ ಏಕಾಂಗಿ ಆಗಿದ್ದು ಹೊಳೆ ನರಸೀಪುರದ ನಿವಾಸದಲ್ಲಿದ್ದಾರೆ ನಿನ್ನೆ ಎಸ್ಐಟಿ ತಂಡ ಹೊಳೆ ನರಸೀಪುರ ನಗರ ಠಾಣೆ ಪೊಲೀಸರ ಮೂಲಕ ಪ್ರಜ್ವಲ್ ರೇವಣ್ಣ ರೇವಣ್ಣಗೆ ನೋಟಿಸ್ ನೀಡೋದಕ್ಕೆ ಬಂದ್ ವೇಳೆ ಮನೆಯಲ್ಲಿದ್ದಂತಹ ಭವಾನಿ ರೇವಣ್ಣ ನೋಟಿಸ್ ಸ್ವೀಕರಿಸಿದ್ದಾರೆ ಒಟ್ನಲ್ಲಿ ಪ್ರತಿನಿತ್ಯ ದೇವರ ಮೊರೆ ಹೋಗಿ ಕೆಲಸ ಕಾರ್ಯ ಆರಂಭಿಸ್ತಾ ಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಈಗ ಯಾವ ಯಾವುದೇವರು ಕೂಡ ಕೈ ಹಿಡಿದಂತಹ ಸಂಕಷ್ಟ ಎದುರಾಗಿದೆ ಪ್ರತಿನಿತ್ಯ ತಪ್ಪದೆ ಮೂರು ದೇವಾಲಯಗಳಿಗೆ ಭೇಟಿ ನೀಡ್ತಾ ಇದ್ದಂತಹ ರೇವಣ್ಣಗೆ ಸದ್ಯ ತಲೆ ಮರೆಸಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿರುವುದಂತೂ ನಿಜಕ್ಕೂ ವಿಪರ್ಯಾಸ ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ